ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಳಲೆ ಮತ್ತು ಹೊರ ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ದರ್ಶನ್ ಧ್ರುವನಾರಾಯಣ್ ಹಾಗೂ ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ ಮತ್ತು ಪಕ್ಷದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜೊತೆಗೂಡಿ ಮಾಜಿ ಸಂಸದರಾದ ಆರ್ ಧ್ರುವ ನಾರಾಯಣ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಬಳಿಕ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ರವರು ಮಾತನಾಡಿ, ದೇಶ ಕಂಡ ಸಂಸದರಾಗಿ ಮತ್ತು ರಾಜ್ಯದಲ್ಲಿ ನಂಬರ್ ಒನ್ ಸಂಸದರಾಗಿ ಹಲವಾರು ಅಭಿವೃದ್ಧಿಗಳು ಮಾಡಿದ್ದಾರೆ. ಅವರು ಮಾಡಿರುವ ಕೆಲಸಗಳು ನಮ್ಮ ಕಣ್ಣ ಮುಂದೆ ನೋಡುತ್ತಿದ್ದೇವೆ. 2019 ಕೇವಲ ಮತಗಳಿಂದ ಸೋತಿದ್ದಾರೆ. ಕಾಂಗ್ರೆಸ್ ಪಕ್ಷ ತಂದೆಯವರನ್ನು ಕಾರ್ಯಾಧ್ಯಕ್ಷರಾಗಿ ಮಾಡಿದ ಮೇಲೆ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚೆ ಗ್ಯಾರಂಟಿ ಭರವಸೆಗಳನ್ನ ನೀಡಿ ಸರ್ಕಾರ ಬಂದ ತಕ್ಷಣ ನೀಡಿದ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ನುಡಿದಂತೆ ನಡೆದ ಸರ್ಕಾರ ಎಂಬ ಹೆಗ್ಗಳಿಕೆಗೆ ನಮ್ಮ ಸರ್ಕಾರ ಪಾತ್ರವಾಗಿದೆ ಎಂದರು. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಕೇವಲ 10 ತಿಂಗಳಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಿ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಈ ದಿವಸ ತಮ್ಮ ಮುಂದೆ ಬಂದು ನಾವು ನಿಂತಿದ್ದೇವೆ. ಬಂಧುಗಳೇ, ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ನುಡಿದಂತೆ ನಡೆದ ಮುಖ್ಯಮಂತ್ರಿ. ಆದ್ದರಿಂದ ಕೊಟ್ಟ ಮಾತನ್ನು ಈಡೇರಿಸಿ, ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸಿ ತಮ್ಮ ಮುಂದೆ ಬಂದು ನಿಂತು ಈ ಒಂದು ದಿವಸ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಮತಯಾಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ತವರೆಲ್ಲರೂ ಕೂಡ ನೋಡಿದ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರಡೆ ಗ್ರಾಮಕ್ಕೆ ಭೇಟಿಯನ್ನು ನೀಡಿದಂಥದ್ದು. ಅವರು ಬಂದ ಕೂಡಲೇ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಯಿತು. ಆದ್ದರಿಂದ ಪ್ರತಿಯೊಂದು ಬೀದಿ, ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ಚರಂಡಿ, ಉಳಿದಂತಹ ಕಾಮಗಾರಿಗಳೇನಿತ್ತೋ ಅವೆಲ್ಲವನ್ನು ಕೂಡ ಅವರು ಬಂದು ಹೋಗೋ ಅಷ್ಟರಲ್ಲಿ ಕಾಮಗಾರಿಗಳೆಲ್ಲೂ ಕೂಡ ಪೂರ್ಣ ಆಗಿತ್ತು. ಆದ್ದರಿಂದ ನಾನು ತಮ್ಮಲ್ಲಿ ಈ ದಿವಸ ಮನವಿಯನ್ನು ಮಾಡ್ತೇನೆ. ನಮ್ಮ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಏನು 5 ಗ್ಯಾರಂಟಿಗಳೇನಿತ್ತು, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ರೈತರಿಗೆ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ, ಈ ಎಲ್ಲ ಸ್ಕೀಮನ್ನು ರೂಪಿಸಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಚಿಸಿದಂತಹ ಸಂವಿಧಾನದ ಅಡಿ ಏನು 4ನೇ ಭಾಗ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಂದು ಏನು ಹೇಳ್ತಿರ್ತಾವೆ ಅದರ ಅಡಿ 5 ಗ್ಯಾರಂಟಿಗಳನ್ನು ರಚಿಸಿ ಈ ಒಂದು ದಿವಸ ನಮ್ಮ ಪಕ್ಷ ನಿಜವಾದ ಗೌರವವನ್ನು ಬಾಬಾ ಸಾಹೇಬರಿಗೆ ಸಲ್ಲಿಸಿದ್ದೇವೆ ಅಂತ ಈ ವೇದಿಕೆ ಮುಖಾಂತರ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಈ ಒಂದು ದಿವಸ ಲೋಕಸಭಾ ಚುನಾವಣೆಯ ಸಮಯ, ತಮ್ಮೆಲ್ಲರೂ ನೋಡಿದ್ದೀರಾ, ಈ ಹಿಂದೆ 2009 ಹಾಗೆ 14 2 ಬಾರಿ ಅತಿ ಹೆಚ್ಚು ಮತಗಳನ್ನು ನೀಡಿ ನಮ್ಮ ತಂದೆ ಶ್ರೀ ಧ್ರುವೇಂದ್ರವರಿಗೆ ತಾವೆಲ್ಲರೂ ಸೇರಿ ಆಶೀರ್ವಾದವನ್ನು ಮಾಡಿದಿರಿ. ಅವರು 2 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿದ ಮೇಲೆ ನಿರಂತರವಾಗಿ ಜನಸಂಪರ್ಕವನ್ನು ಇಟ್ಕೊಂಡು ನಿಮ್ಮಲ್ಲಿ ಒಬ್ಬನಾಗಿ, ಒಬ್ಬ ಜನಸೇವಕನಾಗಿ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸಿ ಈ ದೇಶ ಕಂಡಂತಹ 4ನೇ ಅದ್ಭುತ ಸಂಸದ, ಈ ರಾಜ್ಯ ಕಂಡಂತಹ ನಂಬರ್ 1 ಸಂಸದರಾಗಿ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬಂದಂಥವರು. ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗಲೂ ಕೂಡ ತಮ್ಮ ಮುಂದೆ ಇದೆ. ಅವರು ನಮ್ಮೊಟ್ಟಿಗೆ ಇಲ್ಲದೇ ಇರ್ಬೋದು, ಆದರೆ ಅವರು ಮಾಡಿ ಹೋದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗಲೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ಬಿಟ್ಟೋದಂತಹ ಒಂದು ಸಾಕ್ಷಿ ಗುಡ್ಡೆ ತಮ್ಮೆಲ್ಲರಿಗೂ ಈಗಲೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ದರಿಂದ ನಾನು ತಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನು ಈ ದಿವಸ ಮಾಡಲಿಕ್ಕೆ
ಇಚ್ಛೆ ಪಡ್ತೇನೆ. 2019 ಕೇವಲ ಅಲ್ಪ ಮತಗಳಿಂದ ನಮಗೆ ಸೋಲು ಉಂಟಾಯಿತು. ಆದರೆ ಈ ಒಂದು ದಿವಸ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಚುನಾಯಿತ ಶಾಸಕರಿದ್ದಾರೆ. 7 ಕ್ಷೇತ್ರದ 8 ಕ್ಷೇತ್ರದಲ್ಲೂ ಕೂಡ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ನಮ್ಮದೇ ಆದಂತಹ ಪಡೆ ಇದೆ. ಆದ್ರಿಂದ ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದಂತಹ ಒಂದು ಪಾರ್ಟಿ, ಈ 5 ಗ್ಯಾರಂಟಿಗಳನ್ನ ಮುನ್ನಿಟ್ಕೊಂಡು ತಾವೆಲ್ಲರೂ ಕೂಡ ಧೈರ್ಯವಾಗಿ ಮತಯಾಚನೆಯನ್ನ ಮಾಡಿ ಅತಿ ಹೆಚ್ಚು ಮತಗಳಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತಹ ಸುನೀಲ್ ಬೋಸ್ ಅವರನ್ನ ತಾವೆಲ್ಲರೂ ಕೂಡ ಜಯಿಸಿದನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ನಾನು ಮನವಿಯನ್ನು ಮಾಡ್ತೇನೆ. ಸಭೆಯಲ್ಲಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವಿಜಯ್ ಕುಮಾರ್, ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.